ಭಾರತಕ್ಕೆ ಮಾರಕ ಕಾಯಿಲೆ ಎಂಟ್ರಿ, ಈ ರೋಗ ಬಂದ್ರೆ 5 ದಿನದಲ್ಲೇ ಸಾವು. ಇದೀಗ ತಾನೆ ಮಹಾಮಾರಿ ಕೊರೋನಾದಿಂದ ಚೇತರಿಸಿಕೊಳ್ಳುತ್ತಿರುವಂತಹ ಭಾರತಕ್ಕೆ ಮತ್ತೊಂದು ಮಾರಕ ಕಾಯಿಲೆ ಎಂಟ್ರಿಯನ್ನ ಕೊಟ್ಟಿದೆ. ಈ ಕಾಯಿಲೆ ಏನಾದರೂ ಬಂದ್ರೆ 5-10 ದಿನದಲ್ಲಿ ಸಾಯುವುದೆಂದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಭಾರತದಲ್ಲಿ ಅಷ್ಟಾಗಿ ಸದ್ದನ್ನ ಮಾಡ್ತಾ ಮೆದುಳು ಮೆಲ್ಲುವ ಅಮೀಬಾ ಅಥವಾ ಮೆದುಳನ್ನ ತಿನ್ನುವಂತಹ ಅಮೀಬಾ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಹೆಚ್ಚು ಸುದ್ದಿಯನ್ನ ಮಾಡ್ತಾ ಇದೆ. ಕೇರಳದ ಕೋಜಿಕೋಡ್ನಲ್ಲಿ ಮೆದುಳು ತಿಂದು 14 ವರ್ಷದ ಬಾಲಕ ಸಾವನ್ನೊಪ್ಪಿದ ಪ್ರಕರಣ ಬೆಳಕಿಗೆ ಬಂದಿದೆ. ವರದಿಗಳ ಪ್ರಕಾರ ಈ ಬಾಲಕ ಕಿರಿಕಿರಿ ಸ್ನಾನವನ್ನ ಮಾಡೋಕೆ ಹೋಗಿದ್ದ, ನಂತರ ಸೋಂಕು ತಗುಲಿ ಸಾವನ್ನಪ್ಪಿದ್ದಾನೆ. 2024 ಮೇ ನಂತರ ಕೇರಳದಲ್ಲಿ ಮೆದುಳು ತಿಂದು ಅಮೀಬಾದಿಂದ ಸಾವನ್ನಪ್ಪಿದ್ದವರ ಸಂಖ್ಯೆ 3 ಏರಿಕೆಯಾಗಿದೆ. ಮೊದಲ ಪ್ರಕರಣವು ಮೇ 21 ಬೆಳಕಿಗೆ ಬಂದಿದ್ದು, ಇದರಲ್ಲಿ ಮಲಪ್ಪುರಂ ಮೂಲದ 5 ವರ್ಷದ ಬಾಲಕಿ ಸಾವನ್ನಪ್ಪಿದ್ಲು. ಎರಡನೇ ಪ್ರಕರಣ ಜೂನ್ 25 ಕಣ್ಣೂರಿನಲ್ಲಿ ನಡೆದಿದ್ದು, ಇದರಲ್ಲಿ 13 ವರ್ಷದ ಬಾಲಕಿ ಸಾವನ್ನಪ್ಪಿದ್ಲು. ನೀರಿನಲ್ಲಿರುವಂತಹ ಈ ಏಕಕೋಶ ಜೀವಿಯು ಮೂಗಿನ ಮೂಲಕ ದೇಹವನ್ನ ಪ್ರವೇಶ ಏನಾದರೂ ಮಾಡಿದ್ರೆ ಆ ಮನುಷ್ಯ 97% ಉಳಿಯುವುದು ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನೆಗ್ಲೇರಿಯಾ ಪೌಲರಿ ಅಂತ ಕರೆಯಲ್ಪಡುವಂತಹ ಈ ವಿಶೇಷ ರೀತಿಯ ಅಪಾಯಕಾರಿ ಸೂಕ್ಷ್ಮಾಣು ಸ್ವತಂತ್ರ ಜೀವಿ ಅಂತ ಕೂಡ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಕಲುಷಿತ ನೀರಿನಲ್ಲಿ ವಾಸವಾಗಿರುವಂತಹ ಈ ಸೂಕ್ಷ್ಮಾಣು ಜೀವಿ ನದಿಗಳು, ಸರೋವರಗಳು, ಹೊಳೆ, ಬಾವಿ ಮತ್ತು ಕೆರೆಯಂತಹ ಯಾವುದೇ ರೀತಿಯ ನೀರಿನಲ್ಲೂ ಕೂಡ ಇರಬಹುದು. ಇದಕ್ಕೆ ಬದುಕೋದಕ್ಕೆ ಯಾವುದೇ ನಿಶ್ಚಯ ಆಶ್ರಯ ಇಲ್ಲ. ಎಲ್ಲಿ ಬೇಕಾದರೂ ಇದನ್ನ ಕಾಣಿಸಿಗಬಹುದು. ವಾತಾವರಣದಲ್ಲಿ ಬೆಚ್ಚಗಿದ್ದಾಗ, ನೀರು ಸಹ ಬೆಚ್ಚಗಿದ್ದಾಗ ಈ ಅಮೀಬಾ ಚುರುಕುಗೊಳ್ಳುತ್ತೆ. ಈ ರೀತಿಯ ಅಮೀಬಾವು ಸಾಮಾನ್ಯವಾಗಿ ನೀರಿನ ತಳಭಾಗದಲ್ಲಿ ಹುದುಗಿ ಹೋಗಿರುತ್ತೆ. ಸುದೀರ್ಘ ಕಾಲದವರೆಗೆ ಸ್ವಚ್ಛಗೊಳಿಸದ ನೀರಿನಲ್ಲಿ ಕಂಡುಬರುತ್ತೆ. ಈಜು ಅಥವಾ ನೀರನ್ನ ಕದಡುವ ಯಾವುದಾದರೂ ಚಟುವಟಿಕೆ ಮಾಡಿದ್ರೆ ಅದು ನೀರಿನ ಮೇಲಕ್ಕೆ ತಲುಪುತ್ತೆ. ಆ ನೀರು ನಿಮ್ಮ ಮೂಗಿಗೆ ಸೇರಿದಾಗ ಆ ಅಮೀಬಾಗಳು ಮೂಗಿನ ಮೂಲಕ ದೇಹದ ಒಳ ಸೇರಿ ಸೋಂಕಿನ ಅಪಾಯವನ್ನು ಉಂಟು ಮಾಡುತ್ತೆ. ಇದರಿಂದ ಅಮೀಬಾ ಮೆದುಳಿಗೆ ಸೇರುತ್ತೆ ಮತ್ತು ಮೆದುಳಿನ ಜೀವಕೋಶಗಳಿಗೆ ಹಾನಿಯನ್ನ ಕೂಡ ಮಾಡುತ್ತೆ. ಬಿಸಿ ನೀರಿನಲ್ಲೂ ಕೂಡ ಇದು ಇರಬಲ್ಲದು. ಆದರೆ ವಿಶೇಷ ಏನು ಅಂದರೆ, ಕಲುಷಿತ ನೀರನ್ನ ನುಂಗಿದರೆ ಈ ಸಮಸ್ಯೆ ಬರುವುದಿಲ್ಲ. ನೇರವಾಗಿ ಮೂಗಿಗೆ ಹೋದರೆ ಮಾತ್ರ ಉಳಿಗಾಲವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ವಯಸ್ಕರಿಗಿಂತ ಇದು ಮಕ್ಕಳಿಗೆ ಈ ಸೋಂಕು ಬೇಗನೆ ಹರಡ್ತಾ ಇದೆ. ಇದಕ್ಕೆ ಹೆಚ್ಚಾಗಿ ಭಯಪಡುವಂತಹ ಅಗತ್ಯ ಇಲ್ಲ, ಯಾಕಂದ್ರೆ 1,00,000 ಮಂದಿಯಲ್ಲಿ ಒಬ್ಬರಿಗೆ ಮಾತ್ರ ಈ ಸೋಂಕು ಬರುತ್ತದೆ ಎನ್ನುವಷ್ಟು ಅಪರೂಪದ ಸೋಂಕು ಇದಾಗಿದೆ. ತೀವ್ರ ಜ್ವರ, ಅತೀವ ತಲೆನೋವು, ವಾಂತಿ ಅಥವಾ ಹೊಟ್ಟೆ ತೊಳಸೋದು, ನಡುಕ ಕುತ್ತಿಗೆ ಗಡುಸಾಗುವುದು, ಬೆಳಕು ಕಾಣಲು ಕಷ್ಟಪಡುವುದು ಈ ರೋಗದ ಲಕ್ಷಣವಾಗಿದೆ. ಈ ಅಮೀಬಾ ಮೂಗು ಪ್ರವೇಶಿಸಿದ ಮೇಲೆ ಲಕ್ಷಣಗಳು ಕಾಣುವುದಕ್ಕೆ 2-15 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಂತಹ ದಾಖಲೆ ಇಲ್ಲ, ಇದು ಮೂಗಿನ ಮೂಲಕವೇ ಪ್ರವೇಶವನ್ನ ಮಾಡಬೇಕು. ಒಮ್ಮೆ ಲಕ್ಷಣಗಳು ಕಾಣಿಸಿದ ಮೇಲೆ 7-10 ದಿನಗಳ ಒಳಗೆ ಸೋಂಕಿತರು ಮರಣಿಸುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇದರಿಂದಾಗಿ ಚೇತರಿಸಿಕೊಳ್ಳೋದು ತುಂಬಾ ವಿರಳ ಅಂತ ಹೇಳಲಾಗ್ತಾ ಇದೆ. ಸೋಂಕು ಬಂದ ಮೇಲೆ ಅದನ್ನ ತಡೆಗಟ್ಟಬಹುದೇ ಅಂತ ನೋಡೋದಾದ್ರೆ ಅದು ಸಾಧ್ಯವೇ ಇಲ್ಲ. ಒಮ್ಮೆ ಸೋಂಕು ಬಂದ ಮೇಲೆ ಹೆಚ್ಚೇನು ಮಾಡಲಾಗೋದಿಲ್ಲ, ಇದಕ್ಕೆ ಲಸಿಕೆ ಕೂಡ ಲಭ್ಯವಾಗಿರೋದಿಲ್ಲ. ಆದರೆ ನೀರಿನ ವಿಷಯದಲ್ಲಿ ಹಲವು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳೋದ್ರಿಂದ ಕೊಳಕಾದ ನೀರನ್ನ ಉಪಯೋಗಿಸದೆ ಶುಚಿಯಾದ ನೀರಿನಲ್ಲಿ ಸ್ನಾನ ಮಾಡೋದು ಅಥವಾ ಈಜೋದು ಮಾಡೋದ್ರಿಂದ ಈ ಸೋಂಕು ಹತ್ತಿರ ಕೂಡ ಬರುವುದಿಲ್ಲ.